ಯೋಚನೆಗಳು ಸತ್ಯ ಅಂತ ತಿಳ್ಕೊಳ್ತೇವೆ ನಾವು. ಥಾಟ್ಸ್ ವಿ ಥಿಂಕ್ ಇಟ್ಸ್ ರಿಯಲ್. ಐ ಥಾಟ್ ಇಸ್ ರಿಯಲ್, ಇಸ್ ಇಟ್ ರಿಯಲ್? ಇಟ್ ಅಪಿಯರ್ಸ್ ಅಂಡ್ ಡಿಸಪಿಯರ್ಸ್. ನಾನು ಅನ್ನೋ ಥಾಟ್ ಕೂಡ ಬರ್ತದೆ ಹೋಗುತ್ತೆ, ಅದು ಅದು ರಿಯಲ್ ಅಲ್ಲ. ರಿಯಲ್ ಅಂದರೆ ಶಾಶ್ವತವಾಗಿರಬೇಕು. ಶಾಶ್ವತವಾಗಿ ನಾನು ಇದೆಯಾ ನಿಮ್ಮ ಹತ್ರ ಥಾಟ್ಸು? ಇಲ್ಲ. ಯಾವುದು ಅಶಾಶ್ವತ ಅದು ಶಾಶ್ವತ ಇದ್ದಾಗ ಕಾಣ್ತದೆ, ಅದೇ ಮಾಯೆ. ಅದನ್ನು ಅಶಾಶ್ವತ ಅದು ನೋಡೋದೇ ಸಾಕ್ಷಿ. ಜ್ಞಾನ ಮಾರ್ಗದಲ್ಲಿ ಹೋಗ್ಬಿಟ್ರೆ ಮುಕ್ತಿ ಸಿಗ್ಬಿಡುತ್ತೆ ನಿಮಗೆ. ಅದನ್ನು ಮಾಯೆಯಿಂದ ಬಂದಂದೇ ಹೋಗ್ತೀರ, ಕಳಚ್ಕೊಳ್ತೀರ ಅಲ್ವಾ? ಸರಿ, ಪ್ರಶ್ನೆ ಏನು? ಪ್ರಶ್ನೆ ಮುಗಿದೋಯ್ತಲ್ಲಿ, ಮುಗಿದೋಯ್ತು. ಕ್ರಿಯಾ ಮಾರ್ಗದಲ್ಲಿ ಮಾಯಿಂದ ಹೊರಗೋಗಲ್ಲ. ಕ್ರಿಯಾ ಮಾರ್ಗದಲ್ಲಿ ಮಾಯಿಂದ ಒಳಗಿರುತ್ತೆ ನೀವು. ಇನ್ ಕ್ರಿಯಾ ಯು ಆರ್ ಪಾರ್ಟ್ ಆಫ್ ಮಾಯಾ, ಯು ಆರ್ ಇಂಪ್ರೂವಿಂಗ್ ದ ಮಾಯಾ ಸಿಚುಯೇಷನ್, ರೈಟ್? ಹಾಂ, ಮಾಯಾ ವಿಲ್ ಬಿ ವರ್ಕಿಂಗ್ ಇನ್ ಯುವರ್ ಫೇವರ್. ಆಫ್ಟರ್ ಸರ್ಟನ್ ಎಕ್ಸ್ಟೆಂಟ್ ಕ್ರಿಯೇಟಿವಿಟಿ ವಿಲ್ ಇನ್ಕ್ರೀಸ್, ಯುವರ್ ಇಮ್ಯಾಜಿನೇಷನ್ ವಿಲ್ ಇನ್ಕ್ರೀಸ್. ಯು ವಿಲ್, ಇನ್ಸ್ಟೆಡ್ ಆಫ್ ರೈಟಿಂಗ್ ಎ ಡಾಂಕಿ, ಯು ವಿಲ್ ರೈಟ್ ಎ ಮಂಕಿ. ಸೊ ಅ ಲಾಟ್ ಆಫ್ ಆರ್ಟ್ ವರ್ಕ್ ವಿಲ್ ಕಮ್ ಔಟ್ ಆಫ್ ಯುವರ್ ಹೆಡ್, ಬಿಕಾಸ್ ಇನ್ ಕ್ರಿಯಾ ಮಾರ್ಗ. ಇನ್ ಜ್ಞಾನ ಮಾರ್ಗ ಡಾಂಕಿ ಈಸ್ ಆತ್ಮ, ಮಂಕಿ ಈಸ್ ಆತ್ಮ. ವೈ ರೈಟ್ ಔಟ್ ಸೈಡ್ ಆತ್ಮ? ಐ ಆಮ್ ಆತ್ಮ ಫ್ರೀ. ಅದಕ್ಕೆ ಪುರಾಣದಲ್ಲಿ ಬರುತ್ತಲ್ವಾ, ರಾಕ್ಷಸರಿಗೆ ಎಲ್ಲಾ ಕ್ರಿಯೆ ಸಿದ್ಧಿ ಇರುತ್ತೆ, ಬಟ್ ಅವರಿನ್ನೂ ಮಾಯದಲ್ಲಿ. ರಾವಣ ಕ್ರಿಯಾಯೋಗದಲ್ಲಿ ಮಾಸ್ಟರ್, ಆದ್ರೆ ಅವರು ಮಾಯನಲ್ಲೇ ಇರ್ತಾರೆ. ರಾವಣ ವಾಸ್ ಎಕ್ಸ್ಪರ್ಟ್ ಇನ್ ಕ್ರಿಯಾಯೋಗ, ಹಿ ಹ್ಯಾಡ್ ರೀಚ್ಡ್ ಎ ಸ್ಟೇಜ್ ವೇರ್ ಹೀ ಇಸ್ ಏಬಲ್ ಟು ಕಾಪಿ ಹಿಮ್ಸೆಲ್ಫ್. ಸಿದ್ಧಿ ಈಗೋ ಇರುತ್ತಲ್ಲಿ, ಈಗೋ ಬಹಳ ಇರ್ತದೆ. ಹೌದು, ಅಲ್ಲಿ ಏನಾಗುತ್ತೆ, ಅಹಂಕಾರ ಇರ್ತದೆ. ಯಾಕಂದ್ರೆ ನೀವು ಪವರ್ಫುಲ್ ಆಗ್ತಾ ಹೋಗ್ತೀರಾ. ದೆನ್ ಯು ಕನ್ವರ್ಟ್, ರಾವಣ ಹ್ಯಾಡ್ ದ ಎಬಿಲಿಟಿ ಟು ಕ್ರಿಯೇಟ್ ಮಾಯಾ ಯುದ್ಧ. ಸೊ ಈಸ್ ಏಬಲ್ ಟು ಕ್ರಿಯೇಟ್ ಮಾಯಾ. ಓಕೆ, ಸಿದ್ಧಿಸ್ ಅದು ಬೇಕು ಲೈಫಲ್ಲಿ. ಅದಕ್ಕೆ ಸ್ವಲ್ಪ ಜ್ಞಾನ ಇಟ್ಕೊಂಡಿರ್ಬೇಕು, ಇದರ ಅಹಂಕಾರ ಬಂದ್ಬಿಡ್ತದೆ, ಕ್ರಿಯೆ ಮಾಡಬೇಕು. ಋಷಿಗಳು ಉಪಯೋಗಿಸಿದ್ರು. ಅರ್ಥ ಆಗ್ತೇನಪ್ಪ? ನೋ, ಈಗೋ ಬಿಕಮ್ಸ್, ಇಟ್ ಬಿಕಮ್ಸ್ ಪ್ಯೂರಿಫೈಡ್ ಈಗೋ, ರಿಫೈನ್ಡ್ ಈಗೋ. ಈಗೋ ಟು ಕಂಪ್ಲೀಟ್ಲಿ ಇಫ್ ಯು ರಿಬೋ ಈಗೋ, ಯು ವಿಲ್ ರೀಚ್ ಮುಕ್ತಿ. ಇಫ್ ಯು ಮೇಂಟೈನ್ ದಿ ಈಗೋ ವಿಚ್ ಇಸ್ ಪ್ಯೂರಿಫೈಡ್ ಈಗೋ, ಇಟ್ ವಿಲ್ ಬಿ ಗುಡ್ ಫಾರ್ ಯು, ಗುಡ್ ಫಾರ್ ದ ಸೊಸೈಟಿ, ಬಟ್ ಸ್ಟಿಲ್ ಯು ವಾಂಟ್ ಟು ಬಿ ಇನ್ ಮಾಯಾ, ರೈಟ್? ಅಂಡರ್ಸ್ಟ್ಯಾಂಡ್? ಬಿಕಾಸ್ ಯು ಹ್ಯಾವ್ ಟು ಡೂ ವರ್ಕ್ ನೋ, ಯು ಆರ್ ನಾಟ್ ಎ ಮಾಂಕ್, ರೈಟ್? ಅರ್ಥ ಆಯ್ತಾ? ಸನ್ಯಾಸಿ ನೀನು ಅಪ್ಪ, ಸೊ ಅಪ್ಪ ಜಿಂದಗಿ ಮೇಲೆ ನಾಯ್ ಲೇಕಿನ್ ಜ್ಞಾನ ರಕಿ, ಜ್ಞಾನ ತೊ ಕರಿಯೆ, ಕ್ಯೂಂಕಿ ನೀ ತೋ ಅಹಂಕಾರ ಆ ಜಾಯೇಗಾ, ರೈಟ್? ಲೇಕಿನ್ ಆಪ್ಕೊ ಜ್ಯಾದಾ ಮುಕ್ತಿ ಮಾರ್ಗ ಭೀ ಜಾನಾ ಹೈ ತೊ ಕ್ರಿಯಾ ಕಮ್ ಕರ್ ದೀಜಿಯೇ. ಜ್ಞಾನ ಮಾರ್ಗ ಬಹುತ್ ಫಾಸ್ಟ್ ಹೈ, ಓ ಎಕ್ಸ್ಪ್ರೆಸ್ ವೇ. ಅರ್ಥ ಆಯ್ತೇನೆ ಶಶಿಧರ್ ಸಮಯ? ಎಲ್ರಿಗೂ ಅರ್ಥ ಆಯ್ತಾ ಇಲ್ಲ? ಅದೇ ರೀ, ಈಗೋ ನಿಮ್ಮ ಈಗೋ ಏನಿರುತ್ತೆ, ಇಟ್ ವಿಲ್ ಬಿ ಆಪರೇಟಿಂಗ್ ಅಂಡರ್ ತ್ರೀ ಸೆಂಟರ್ಸ್: ಮೂಲಾಧಾರ, ಮಣಿಪುರ, ಸ್ವಾಧಿಷ್ಠಾನ. ಫುಡ್, ಅಟ್ಯಾಚ್ಮೆಂಟು, ಸೆಕ್ಸು, ಮನಿ, ದಟ್ ಈಗೋ ಈಸ್ ಇಂಪ್ಯೂರ್ ಈಗೋ. ಸರ್ವೀಸ್, ಲವ್, ಕಂಪ್ಯಾಷನ್, ಕ್ಲಾರಿಟಿ ಈಸ್ ಪ್ಯೂರಿಫೈಡ್ ಈಗೋ. ಅಪರ್ಚು ಏನು ಬೇಕು ನಿಮಗೆ? ಕ್ರಿಯಾ ಬೇಕೋ, ಜ್ಞಾನ ಬೇಕೋ? From past 2 years, I am into something, some other spiritual, I don't know, I'm already too much confused. So, Gnana Marga jaasti bantu anta ankondidini. Even now you have made me realize that it was not necessary all that I was doing anta.
But I have been irritating my son and my husband also by talking about this jnana, and they don't want to listen. The moment they see me, they want to run away. And I have created that situation for them. Learning more also is an issue. Yes. What is learning more? Jnana Marga, learning is full stop, over. Jnana Marga is nothing more to learn. It comes to full stop. All the meditation I taught is all over. Today I got this experience. Right? Jnana Marga people think that you have to study so many shastras. No. One meditation you do practice every day, you are Jnana Marga. One day you will dissolve as Jayashree. Gone. I want them to listen, which is not going to happen anyway. No, no, what? How do I stop that? No, pa. Everybody, you have to understand Guru Mukhena Guru Mukata Vidya. Every Vidya has to be learned from Guru. So, are you the Guru for your family? No. You are the mother for your son. Okay, you are a wife for the husband. Right? So, now if you change your role, they will feel irritated. Mm-hmm. Naturally. Alright? So for example, I mean just giving you, you are a maid servant either Manili. Okay, let's say maid servant gets a lot of Adhyatma Dana. She comes and teaches, Madam, cooking yak martira. Paramatma bagi chintane martira. Her ruchuruchi arigi yak martira. Simple arigi maris, Madam. Manipura chakra yakidira. Okay, another chakra go over here. You made a decision, and you made change. Role change. So, how do I stop that? I really made Kelsa, made extra Madako. Our extra Madako, so, how do I? You don't have a role there. So, that is nothing but again awareness. You are taking on two different roles, being the same person. Ayyo, you are not going to be the same person. I am not going to be the same person. I am not going to be the same person. Fast. Expressway. I am not going to be the same person. Okay, Jnana Marga is cleaning process. She says she has lot of Jnana. Okay, she is teaching her. I thought I got Jnana. She thought she got Jnana. Right? Come here, I thought I have accumulated too much of Jnana. Right, so she thought she has accumulated lot of Jnana and she is teaching her husband and her son. They are getting irritated. Okay, then I told her that you are not the Guru. Okay, Jnana has to be learned from Guru. I give you an example. The maid is a lot of Jnana is there. Maid says, Madam, why are you doing cooking? You are in Manipura Chakra, you go to Anatha Chakra. Don't do cooking. Madam, why this samsara? Paramatma, you think of, you start saying that you change the maid because she is not the Guru. Yes. Right? Like that, everybody has a role to play. Don't try to become Guru. Okay? If somebody, you have to become Guru, you cannot declare yourself as Guru also. I am Guru one day, no. Don't work. People have to come and see yourself as a guru. I tell myself, I tell people, don't call me as Guruji also. Okay, I'm just Prabhu. Now, if you think there is something to learn from you, come and sit. Okay, I won't go and come and tell you, hey, come, I'll teach you something. I don't do that. Right? So, Jnana Marga is not accumulation of Jnana. Jnana Marga is removal of Ajnana. One shot. Understand? Samajh gaye? Kya? Naan maar bolenge. Aisa? So you focus what is right for you, but I am going to teach you both. And that doesn't qualify you to teach somebody else. Okay? There is no certification here. No, I'll be giving you certification. So, what I mean to say is, it's not always prudent to go and teach others that. Don't do that. That's what I'm saying. Don't do that. That will backfire you. Yes. Okay? There's a lot of temptation to go and teach. How do we that temptation, because you think
What you have accumulated is jnana. You have to understand what you have accumulated is adnana. Jnana is not to know more and more. Jnana is to drop everything. Okay? So a person who is really jnani is very silent. He is just to himself. But his words will be of words of wisdom if you ask a question. What you are doing is not a jnana role. You are doing a pandita role. Pandita says, okay, I know this shastra, I'll teach you. I'll know this mantra, I'll teach you. I'll know this japa, I'll teach you. That's pandita. Pandita is not jnani. In fact, pandita have a problem, big problem. Because I think you are listening to a lot of pravachanas. And I can also understand what are the pravachanas also. Okay? So what happens is they're actually panditas. It's not jnana. A jnana is cut, clean. Only paramatma. Just drop everything. Pandita is good. Teaching, learning more and more is good. That's pandita. Okay? Clear? Jnana magadali only Hari. Kriya magadali Vayu. Prana. Hari Sarvottama, Vayu Jivottama. Hari Padavanna Hidkondre Mukti. ವಾಯುವಿನ ಪಾದವನ್ನು ಇಟ್ಕೊಂಡ್ರೆ ಶಕ್ತಿ. ಅದೇ ಹೇಳಿದ್ದು ಮಂತ್ರಾಚಾರ್ಯರು. ಅದನ್ನು ನಿಮ್ಗೆ ಅದು ಸರಿಯಾಗಿ ಅರ್ಥ ಆಗಿಲ್ಲ ಜನರಿಗೆ. ಹರಿ ಸರ್ವೋತ್ತಮ, ವಾಯು ಜೀವೋತ್ತಮ. ಜೀವದಲ್ಲಿ ವಾಯುವಿನ ಇಟ್ಕೊಂಡ್ಬಿಟ್ರೆ ಶಕ್ತಿ ಜಾಸ್ತಿ ಆಗುತ್ತೆ, ಕ್ರಿಯಾ ಮಾರ್ಗ. ಅವಾಗೆಲ್ಲ ನಿಮ್ದು ಕ್ಲಾಸ್ ತುಂಬ ಕೇಳ್ತಾ ಇದ್ನಲ್ಲ, ಮನೆಗೆ ಹೋಗಿ ರಿಪೀಟ್ ಮಾಡ್ತಾ ಇದ್ದೆ. ಸೊ ಐ ಗೆಟ್ ಕಿಕ್ಸ್, ಸೋ ಹಸ್ಬೆಂಡ್ ಆ್ಯಂಡ್ ಚಿಲ್ಡ್ರನ್. ಆಫ್ಟರ್ 10 ಇಯರ್ಸ್ ಆದಮೇಲೆ ಈಗ ನೀವು 2 ಇಯರ್ಸಿಂದ ಹೇಳಿದ್ರಲ್ವ ಒಂದು ಮ್ಯಾಲೆ ನೀವು ನಿಮ್ಮ ಕ್ಲಾಸ್, ಈಗ ನಾನು ಕೇಳ್ತಾ ಇಲ್ಲ. ಸೊ ದೇ ಆರ್ ಎಕ್ಸಾಂಪಲ್ಸ್ ಸೌಮ್ಯ, ಆಸ್ ಸೌಮ್ಯ ಐ ಎಕ್ಸ್ಪೀರಿಯನ್ಸ್. ಯು ಹ್ಯಾವ್ ಟು ಬಿಕಮ್ ಗುರು, ಬಟ್ ಯು ಕಾಂಟ್ ಮೇಕ್ ಯುವರ್ ಸೆಲ್ಫ್ ಗುರು. ನೀವು ಬೇರೆ ಹೇಳ್ಕೊಳ್ಬೇಕು, ಬಟ್ ಅವ್ರು ಬೇರೆ ಕೇಳಬೇಕು ಅಂದ್ರೆ ಮಾತ್ರ. ಮತ್ತೆ ಅಲ್ಲಿ ನಡಿಬೇಕು, ಅವರಿಗೆ ಅಕ್ಸೆಪ್ಟ್ ಮಾಡುವಷ್ಟು ಎನರ್ಜಿ ಬರಬೇಕು. ಅಲ್ಲಷ್ಟೇ ಮಾಡಕ್ ಸಾಧ್ಯ. ಎನಿ ಕ್ವಶನ್ಸ್? ಶಶಿಧರ್ ನಿಮ್ಮ ಕ್ವಶನ್ ಆನ್ಸರ್ ಸಿಗ್ತೇನೆ. ಎಲ್ಲಿದ್ರು ಅವರು? ಶಶಿಧರ್ ಅವರು ಆನ್ಸರ್ ಹೊಡ್ಕೊಂಡು ಹೋದ್ರೆ.